ಕಲರ್ಸ್ ಪೇಜ್ ಅಲ್ಲಿ ಇದೆ ನಾನು ಬರ್ತಿರೋದು. ಹಲೋ ವಿಕೆಟ್ ಮಾಸ್ಟರ್ ಆಡ್ಬಿಟ್ರಿ ಕೊನೆ ತನಕ ಲೋರ್ ಅನ್ ರೇಟು ಲಾಸ್ಟ್ ಓವರ್ ಹಲೋ ನಮ್ ಡೈರೆಕ್ಟ್ರು ಹಾಯ್ ಅಂತಿದ್ದಾರೆ. ಓಕೆ, ಅವ್ರು ಶಾರ್ಟ್ ತೆಗಿತಾರೆ, ಅವ್ರ ಹತ್ರ ಆಮೇಲೆ ಬರೋಣ, ಇವಾಗ ಫಸ್ಟ್ ನಾವು ಮಾತಾಡೋಣ. ಓಕೆ, ಸೊ ಎಲ್ರಿಗೂ ಮೊದಲನೇದಾಗಿ ನಮಸ್ಕಾರ, ಎಲ್ರೂ ಹೇಗಿದ್ದೀರಾ? ಓಕೆ, ಹಾಯ್ ಪುಷ್ಪ ಮಮತಾ, ಹಾಯ್ ಸಂದೀಪ್ ರಾಜ್, ಹಾಯ್ ಹಾಯ್ ಪ್ರಕಾಶ್, ಹಾಯ್ 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 ಎಲ್ರಿಗೂ ಹಾಯ್. ಸೊ ಹೋಪ್ ಎಲ್ಲರೂ ಎಂಜಾಯ್ ಮಾಡ್ತಿದ್ದೀರಾ, ಈವ್ನಿಂಗ್ಸ್ ಕಾಫಿ ಗಿಫಿ ಬಜ್ಜಿ ಬೋಂಡ ಏನಾದರೂ ತಿಂತಾ ಇದ್ದೀರಾ ಅನ್ಸುತ್ತೆ. ಎಲ್ರು ಹೇಗಿದ್ದೀರಾ? ಸೊ ಸೀತಾವಲ್ಲಭ ಸೆಟ್ ಇಂದ ನಾನು ನಿಮ್ಮ ಪ್ರೀತಿಯ ಆರ್ಯ ಜಗನ್ ಲೈವ್ ಬಂದಿದ್ದೀವಿ. ಸೊ ಎಲ್ರು ಹೇಗಿದ್ದೀರಾ? ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಪ್ರತಾಪ್. ಆಲ್ ರೈಟ್, ಈಗ ನಾನು ಒಬ್ಬನೇ ನೋಡೋದು. ನೋಡಿ ನೋಡಿ ನೋಡಿ, ಈಗ ತಾನೇ ಹೇಳೋಣ ಅಂತ ಇದ್ದೆ ನಿಮ್ಗೆ, ನಾನು ಒಬ್ಬನೇ ಇದ್ರೆ ಚೆನ್ನಾಗಿರಲ್ಲ, ಮೈಥಿಲಿನೂ ಇದ್ರೆ ಚೆನ್ನಾಗಿರತ್ತೆ ಅಂತ. ನೋಡಿ ಓಕೆ ಗೈಸ್, ಯಸ್ ಮೈಥಿಲಿ, ಹಾಯ್ ಹಾಯ್. ಓಕೆ, ಫಸ್ಟ್ ನಾವು ಸೆಟ್ಲ್ ಆಗ್ಬಿಡ್ತೀವಿ, ಆಮೇಲೆ ನಿಮ್ಮ ಹತ್ರ ಮಾತಾಡೋಣ, ಬನ್ನಿ. ಸೊ ಹಾಯ್, ಹೇಗಿದ್ದೀರಾ ಎಲ್ರು? ಓಕೆ, ಹಾ ಎಲ್ರು ಹೇಗಿದ್ದೀರಾ? ಓಕೆ, ಹಾಯ್ ಹಾಯ್ ರವಿಕುಮಾರ್ ಪುಟನ್. ಈಗ ತಾನೇ ಒಂದು ವಿಷಯ ನನಗೆ ಗೊತ್ತಾಯ್ತು, ತುಂಬಾ ಚೆನ್ನಾಗಿದೆ, ಅದನ್ನ ಆಮೇಲೆ ಹೇಳ್ತೀನಿ ನೆಕ್ಸ್ಟ್ ಟೈಮು. ಓಕೆ, ಸೊ ಎಲ್ರು ಹೇಗಿದ್ದೀರಾ? ಥ್ಯಾಂಕ್ ಯು ಫಾರ್ ಲೆಟಿಂಗ್ ಅಸ್ ನೋ ದಟ್ ವಿ ಆರ್ ಸೂಪರ್ ಕಪಲ್ಸ್, ಥ್ಯಾಂಕ್ ಯು. ಸೊ ಯೆಸ್, ಸುಪ್ರೀತಾ ಅವರೇ, ಐ ಮೀನ್ ಮೈಥಿಲಿ ಅವರೇ, ಫಸ್ಟ್ ಥಿಂಗ್, ಈ ಆರ್ಯನ್ ಬಗ್ಗೆ ಏನ್ ಹೇಳಲು ಇದಕ್ಕೆ ಇಷ್ಟಪಡ್ತೀರಾ? ಈ ಆರ್ಯ ನಂಬರ್ ಒನ್ ತರ್ಲೆ, ಎಲ್ರೂ ಕಾಲ್ ಎಳಿತಿರ್ತಾರೆ ಆಯ್ತಾ, ಮತ್ತೆ ಸೀರಿಯಸ್ ಅಂತ ಕಾಣಿಸ್ತದೆ, ಬಟ್ ಸೀರಿಯಸ್ ಇಲ್ಲ, ಕೋಪ ಅಂತ ಅನ್ಸುತ್ತೆ, ನಿಜವಾಗ್ಲೂ ಕೋಪ ಇಲ್ಲ. ಈಸ್ ಅ ವೆರಿ ಗುಡ್ ಪರ್ಸನ್, ವೆರಿ ಕೈಂಡ್ ಹಾರ್ಟೆಡ್ ಪರ್ಸನ್, ಆಕ್ಟಿಂಗ್ ಸೂಪರ್ ಆಗಿ ಮಾಡ್ತಾರೆ, ಅಂಡ್ ಈ ಟೀಚರ್ಸ್ ನನಗೆ ಹೇಳ್ಕೊಡ್ತಾರೆ ಚೆನ್ನಾಗಿ. ನಿಜ ಹೇಳ್ತಾ ಇದ್ದೀನಿ, ಐ ಆಮ್ ನಾಟ್ ಬೂಸ್ಟಿಂಗ್, ನಾನು ಸುಮ್ ಸುಮ್ನೆ ಬೂಸ್ಟ್ ಮಾಡ್ತಾ ಇಲ್ಲ, ನಾನು ನಿಜ ಹೇಳ್ತಾ ಇದ್ದೀನಿ. ಓಕೆ, ಸೊ ನಿಮ್ ಬಗ್ಗೆ ಹೇಳ್ಬೇಕಲ್ಲ, ಆಕ್ಚುಲಿ ಇವರು ಮೈಥಿಲಿ ಅವರು ತುಂಬಾ ಸೀರಿಯಸ್ ಆಗಿರ್ತಾರೆ, ಡೆಡ್ ಆಪೋಸಿಟ್, ಮಾತೇ ಆಡಲ್ಲ. ಈಗೀಗ ಒಂದ್ ನಾಲ್ಕೈದು ದಿನದಿಂದ ಅಥವಾ ಒಂದು ಒಂದು ಹತ್ತೈದು ದಿನದಿಂದ ಮಾತಾಡೋದಕ್ಕೆ ಶುರು ಆಗಿದ್ದಾರೆ ಅನ್ಸುತ್ತೆ. ಹೌದಾ? ಓಕೆ, ಜಸ್ಟ್ ಕಿಡಿಂಗ್. ಸೊ ಇಟ್ಸ್ ಬೀನ್ ಅ ವಂಡರ್ಫುಲ್ ಥಿಂಗ್, ಅಂಡ್ ಆಸ್ ಅ ಕೋ ಆಕ್ಟರ್, ಮೈಥಿಲಿ ಅವರು, ಸುಪ್ರೀತಾ ಅವರು, ಶಿ ಆಲ್ವೇಸ್ ಗಿವ್ ಸ್ಪೇಸ್ ಟು ಲರ್ನ್, ಅಂಡ್ ಶಿ ಆಲ್ವೇಸ್ ಗಿವ್ ಸ್ಪೇಸ್ ಟು ಮೀ ಟು ಟಾಕ್ ಟು ಹರ್ ಆಲ್ಸೋ ಆನ್ ದ ಸ್ಕ್ರೀನ್, ಅಂಡ್ ಸೊ ಇಟ್ಸ್ ವಂಡರ್ಫುಲ್, ತುಂಬ ಖುಷಿ ಆಗುತ್ತೆ. ಅಂಡ್ ಯಾ, ಸೊ ಇವಾಗ ಆಕ್ಟಿಂಗ್ ಆಕ್ಟಿಂಗ್ ಬಗ್ಗೆ ಎಲ್ಲ ಹೇಳಿಬಿಡೋಣ, ನೀವು ದಿನ ನೋಡ್ತಾ ಇದ್ದೀರಾ, ಇನ್ನೂ ಮುಂದಕ್ಕೂ ನೋಡ್ತಾ ಇರ್ತೀರಾ. ಸೊ ಹೇಳಿ, ನಿಮ್ಗೇನು ನಮ್ಮ ಜೊತೆ ಮಾತಾಡೋದಕ್ಕೆ ನಿಮ್ಗೆ ಇನ್ನೂ ಏನೇನು ಅನ್ಸುತ್ತೆ, ನಿಮ್ಮ ಕ್ವಶನ್ಸ್ ಏನು? ಓಕೆ, ಥ್ಯಾಂಕ್ ಯು ಪ್ರಿನ್ಸ್ ಬಸು, ಹಾಯ್ ಥ್ಯಾಂಕ್ ಯು ಅಭಿಲಾಷ್ ಅಭಿ, ಹಾಯ್ ಹಾಯ್ ಸಂಕೇಶ್ ಅವಂತಿ, ಹಾಯ್ ಕೃಷ್ಣ ಜೈನ್, ಹಾಯ್ ಸುಜೀತ್ ಯಲಗಿ, ಸುಪ್ರೀತಾ ಹೇಗಿದ್ದೀರಾ ಕೇಳ್ತಿದಾರೆ ನೋಡಿ, ನಾನು ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ? ಹಾಯ್ ತೀರ್ಥ ಬ್ರದರ್ ಸಿಸ್ಟರ್, ಹೌ ಆರ್ ಯು? ಥ್ಯಾಂಕ್ ಯು ಬ್ರದರ್, ನಿಮಗೂ ಅಷ್ಟೇ. ಅಂಡ್ ಇದು ಆಕ್ಚುಲಿ ರಾವಗುಡ್ಲಾ ಅಂತ ಪ್ಲೇಸ್, ಸಮನ್ ಆಸ್ಟ್. ಯಾ, ಓಕೆ, ಸೊ ನಾವಿವತ್ತು ಒಂದು ಸ್ಪೆಷಲ್ ಎಪಿಸೋಡ್ ಶೂಟ್ ಮಾಡ್ತಾ ಇದೀವಿ. ಈಗ ನಿಮ್ಗೆ ಒಬ್ರು ತುಂಬಾ, ಓಕೆ ಹಾಯ್ ಗಾಯ್ಸ್, ಇವ್ರು ಆಕ್ಚುಲಿ ಇವ್ರಿಗೆ ಒಂದು ಹೆಸರು ಇಟ್ಟಿದ್ದೀನಿ, ಬಟ್ ಅದು ಹೇಳ್ಬೋದಾ ನಾನು? ಓಕೆ, ಸೊ ಯಾ, ಹಿಯರ್ ಕಮ್ಸ್ ಶ್ರದ್ಧಾ ಅಂಡ್ ಅಕ್ಷರ. ಸೊ ನಮ್ಮ ಸೀತಾವಲ್ಲಭದ ಅಕ್ಷರ, ರಿಯಲ್ ಆಗಿರೋ ಶ್ರದ್ಧಾ, ಶಾರದಾ, ಸಾರಿ ಶಾರದಾ, ಶ್ರದ್ಧಾ, 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 ಯಾಕೆ ಹೆಸರು ಕೂಡ ಗೊತ್ತಿಲ್ಲ, ರಿಯಲ್ ಹೆಸರು. ಓಕೆ, ಯಾಕೆ ಶ್ರದ್ಧಾ ಅಂತ ಬರುತ್ತೋ ಗೊತ್ತಿಲ್ಲ, ಬಟ್ ಶ್ರದ್ಧಾ ಅಂತ ಬರ್ತಾ ಇರುತ್ತೆ, ಶಾರದಾ ಅವರು. ಹಾ ಹೇಳಿ ಮಾ ಶಾರದಾ. ಶೃಂಗೇರಿ ಶಾರದಾ ಅವರು ಹೇಗಿದ್ದೀರಾ?
ಒಂದ್ ಕೆಲಸ ಮಾಡಿ ಹಿಂಗ್ ಇಟ್ಕೊಳ್ಳಿ ಇಟ್ಕೊಳ್ಳಿ. ಸೊ ಎಸ್ ಹಾಯ್ ಗೈಸ್, ನಿಮ್ಗೆ ಏನಾದ್ರೂ ಕ್ವಶನ್ಸ್ ಕೇಳೋದಿದ್ರೆ ಕೇಳಿ. ನಮ್ ಸೀತಾವಲ್ಲಭ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತಿದೆ? ಈ ನಡುವೆ ಈ ಸೀತಾವಲ್ಲಭ ಬಗ್ಗೆ ನಿಮ್ಗೆ ಏನಾದ್ರೂ ಹೇಳ್ಬೇಕು ಅಂತ ಇದ್ರೆ ದಯವಿಟ್ಟು ಪ್ರಶ್ನೆ ಕೇಳಿ. ಹಲೋ ಹಲೋ ಎವ್ರಿವನ್, ಹಲೋ ಹಾಯ್, ಆಮೇಲೆ ಹೇಳಿಪ್ಪ, ಬೇರೆ ಏನಾದ್ರೂ ಕ್ವಶನ್ ಕೇಳಿಪ್ಪ. ಹೌದು, ಬೇರೆ ಏನಾದ್ರೂ ಕ್ವಶನ್ ಕೇಳಿದ್ವಿ. ಕಾಫಿ ಟೀ ಎಲ್ಲ ಆಯ್ತು ನಿಮ್ದೆಲ್ಲಾರ್ದು ಆಯ್ತಾ? ನಮ್ದು ಇನ್ನ ಆಗಿಲ್ಲ, ಆಕ್ಚುಲಿ ನಮ್ದು ಇನ್ನ ಆಗಿಲ್ಲ. ಆಕ್ಚುಲಿ ನಮ್ಮ ಚೇತನ್ ದೊಡ್ಡ ಅವರು ಹೇಳ್ತಿದ್ದಾರೆ ಜಗನ್ ಮತ್ತೆ ಸ್ಫೂರ್ತಿ ಮೇಡ್ ಫಾರ್ ಈಚ್ ಅದರ್ ಅಂತ. ಏ ಸುಪ್ರೀತಾಪ್ ಅವರು ಸ್ಫೂರ್ತಿ ಆಕ್ಚುಲಿ ದೀಕ್ಷಾ. ಓಕೆ ಸರ್, ಸುಪ್ರೀತಾ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಎಸ್, ನಿಮ್ಮ ಸ್ಮೈಲ್ ಕ್ಯೂಟ್. ಹಾ ಥ್ಯಾಂಕ್ ಯು, ಬಂದ್ಬಿಡೋಣ ಹಿಂಗೆ. ಓಕೆ, ಹೇಗಿದ್ದೀರಾ? ಹಾ ಏನದು ಮೇಘನರಾಜ್. ಹಾಯ್ ಅಣ್ಣ, ಯು ಆರ್ ಸೂಪರ್, ಥ್ಯಾಂಕ್ ಯು ಪ್ರಿನ್ಸ್ ಬಸ್ಸು. ಬ್ರದರ್ ಥ್ಯಾಂಕ್ ಯು, ಅಣ್ಣ ಆಗಿದ್ದೀರಾ ನೀವು. ಥ್ಯಾಂಕ್ ಯು, ನಾನು ಚೆನ್ನಾಗಿದ್ದೀನಿ. ನಮ್ಮ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಕಡೆ ಬಂದು ಶೂಟಿಂಗ್ ಮಾಡಿ. ನೀನ್ ನಿಜವಲ್ಲೂ ಹೇಳ್ತಾ ಇದೀನಿ, ನಿನ್ನಷ್ಟು ಒಳ್ಳೆ ಮನ್ಸು ನಾನು ನೋಡೇ ಇಲ್ಲ. ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ನಂಬರ್ ಕೊಡ್ತೀನಿ, ಕಾಲ್ ಮಾಡಿ ಅವ್ರಿಗೆ, ಅಲ್ಲಿ ಶೂಟ್ ಮಾಡಕ್ ಹೇಳಿ, ಖಂಡಿತವಲ್ಲೂ ಬಂದು ಶೂಟ್ ಮಾಡ್ತೀವಿ ನಾವು. ಅಭಿಷೇಕ್ ಕನ್ನಡಿಕ. ಅಭಿಷೇಕ್ ಶೂಟು ರಾವ್ಗೋಡ್ಲು ಅನ್ನೋ ಒಂದು ಕನಕಪುರ ರೋಡ್ ಅಲ್ಲಿ ಶೂಟ್ ನಡೀತಿದೆ ನೋಡಿ. ನಾವೆಲ್ಲ ಯಂಗ್ ಆಗ್ಬಿಟ್ಟಿದೀವಿ, ಯಂಗ್ ಆಗ್ಬಿಟ್ಟಿದೀವಿ. ಸುಮಂತ್ ಗೌಡ್ರು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮೈತ್ರಿ ಹೆಗ್ಡೆ, ಓಕೆ ಥ್ಯಾಂಕ್ ಯು, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ನಮಗೂ ಹಾಗೂ ದ ಹೋಲ್ ಟೀಮ್ಗೂ ಥ್ಯಾಂಕ್ಸ್ ಸಲ್ಬೇಕಿದು. ಆಕ್ಚುಲಿ ನಮ್ಮೊಬ್ಬರಿಗೆ ಅಲ್ಲ, ಆಕ್ಟರ್ಸ್ಗೆ ಮಾತ್ರ ಅಲ್ಲ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಕ್ಯಾಮ್ರಾಮನ್ ಡಿಪಾರ್ಟ್ಮೆಂಟ್, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಪ್ರತಿಯೊಬ್ಬರಿಗೂ ಸಲ್ಲುತ್ತೆ. ಇಡೀ ಸೀರಿಯಲ್ ನಿಮಗೆ ಇಷ್ಟ ಆಗ್ತಿದೆ ಅಂದ್ರೆ ಸಮನ್ಸ್ ಅಂಡ್ ಡಬಲ್ ಹಾರ್ಟ್ ಜಗನ್. ಜಗನ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಎಲ್ರಿಗೂ ಸೇರುತ್ತೆ ನಿಮ್ಮ ಪ್ರೀತಿ ಆರೈಕೆ, ಹೀಗೆ ಹೋಗ್ತಾ ಇರ್ಲಿ. ಆಮೇಲೆ ಮಾತಾಡಿ, ಎಷ್ಟು ಮಾತಾಡ್ತಾ ಇರ್ತಾರೆ. ಆಕ್ಚುಲಿ ಇವ್ರಿಬ್ರು ಎಷ್ಟು ಮಾತಾಡ್ತಾ ಇರ್ತಾರೆ ಗೊತ್ತಾ? ಸೆಟ್ಟಲ್ಲಿ ತುಂಬಾ ಸೈಲೆಂಟ್ ನಾವು. ಜಗನ್ ಮಾತಾಡ್ಬೇಕಾದ್ರೆ ನಾವೆಲ್ಲ ಹೇಗ್ ಮಾತಾಡಕ್ ಆಗತ್ತೆ ಅಲ್ವಾ? ತಮ್ಮ ಒಳಗಡೆ ಪ್ರಶ್ನೆ. ಹಾಯ್ ಜಗನ್, ಐ ಮಿಸ್ ಯು ಫ್ರಮ್ ಬಿಗ್ ಬಾಸ್ ಪ್ರೋಗ್ರಾಮ್ ಗಣೇಶ್ ಜಿ ಬಿ. ಬಿಗ್ ಬಾಸ್ ಮುಗಿತಾನ, ಬಿಟ್ಬಿಡೋಣ ಬಿಗ್ ಬಾಸ್. ಇವು ಹೊಸ ಬಿಗ್ ಬಾಸ್ ಬರ್ತಿದೆ, ಸುಮ್ಮನೆ ಹೊಸ ಬಿಗ್ ಬಾಸ್ ನೋಡು ಬ್ರದರ್ ನೀನು. Hi everyone, serial is good but don't drag it. ಇಲ್ಲ ಇಲ್ಲ, ಚೆನ್ನಾಗಿ ಬರ್ತಿದೆ, ಹೀಗೆ ತಗೊಂಡು ಹೋಗ್ತೀವಿ. ಈಗ ಪ್ರತಿಯೊಂದು ಸಿನಿಮಾ ತರಾನೇ ಮಾಡ್ಬಿಟ್ರೆ ಸೀರಿಯಲ್ ಏನಕ್ಕೆ ನೋಡ್ತೀರಾ? ಇಲ್ಲ ಅಲ್ವಾ, ಡ್ರ್ಯಾಗ್ ಅನ್ನೋದು ಆಕ್ಚುಲಿ ಡ್ರ್ಯಾಗ್ ಅಲ್ಲ, ಅದು ಕತೆ ನಿಮ್ಗೂ ದಿನ ದಿನ ತಲುಪ್ತಾ ಇರಬೇಕು. ಸೊ ಹಾಗಾಗಿ ಕತೆನ ಹಾಗೆ ಮಾಡ್ತಾ ಹೋಗ್ತದೆ. ಬಸವರಾಜ್ ಕೇಳಿದರೆ ನೋಡಿ, ನಮ್ಮಪ್ಪ ಬಂದ್ರು ಬಂದ್ರು ಬಂದ್ರು. ಸೊ ಜಗನ್, ಒಂದ್ ಕ್ವೆಶನ್ ನಿಮ್ಗೆ, ನಿಮ್ಮ ರಿಯಲ್ ಮದ್ವೆ ಯಾವಾಗ ಅಂತ ಕೇಳಿದ್ರು ಬಸವರಾಜ್ ಅನ್ನೋರು. ತುಂಬಾ ಒಳ್ಳೆ ಪ್ರಶ್ನೆ, ನಾವು ಈ ಪ್ರಶ್ನೆ ಕೇಳ್ಬೇಕು ಅನ್ಕೊಂತಾ ಇದ್ವಿ. ಜಗನ್ ಉತ್ತರ ಹೇಳಲೇಬೇಕೀಗ. ಆಕ್ಚುಲಿ ನಮ್ ತಂದೆ ತಾಯಿಗೆ ಅದ್ರ ಬಗ್ಗೆ ಇನ್ನ ಕನ್ಸು ಬಂದಿಲ್ಲ. ನಿಮ್ಗೆ ಯಾಕೆ ಬ್ರದರ್? ಬೇಡಪ್ಪ, ನಿಮ್ದಿಗಿದ್ದೀನಿ ಇನ್ನ. ಆದಾಗ ಖಂಡಿತವಾಗ್ಲೂ ನಿಮ್ಗೆ ಹೇಳ್ತೀನಿ, ನೀನ್ ಪ್ಲೀಸ್ ಬರಬೇಕು ನನ್ ಜೊತೆ, ಕೂತು ಊಟ ಮಾಡ್ಬೇಕು ಕದಾ. ಓಕೆ, ಸಮನೇ ಜಾಸ್ತಿ. ನೀಲಕಂಠ ಅನ್ನೋರು ಕೇಳ್ತಿದಾರೆ ನಿಮ್ ಮೂಗಿನ ಮೇಲೆ ಆರ್ಯಾಗ್ ಯಾಕೆ ಅಷ್ಟು ಕೋಪ ಅಂತ ಹೇಳಿ. ಅದು ಇವ್ರ ಮೂಗಿನ ಮೇಲೆ ಕೋಪ ಅಲ್ಲ, ಈಗ ಕೋತಿ ಮೂಗು ಕೋತಿ ಮೂಗು ಅಂತ ಕರಿತಾ ಇರ್ತೀನಿ. ಆಕ್ಚುಲಿ ನೋಡ್ತಾ ಇರಿ, ಹಾಗೆ ಆಡ್ತಾ ಇರ್ತಾರೆ. ಇವಾಗ ನೀವೇ ಹಂಗೆ ಲೈವ್ ಅಲ್ಲಿ ನೋಡ್ತಾರೆ, ನಿಜವಾಗ್ಲೂ ಕೋತಿ ಮೂಗು ಮಾಡ್ತಾರೆ ಅವ್ರು. ನೋಡಿ ನೋಡಿ ನೋಡಿ, ಇದು ಒಂದೇ ಫ್ಯಾಮಿಲಿ, ಈ ಕಡೆ ಇದೆ ನನ್ ಫ್ಯಾಮಿಲಿ, ಆ ಕಡೆ ಎಲ್ಲೋ ಇದೆ, ಈ ಮೂರು ಜನ ಒಂದೇ ಫ್ಯಾಮಿಲಿ. ಸೊ ಓಕೆ, ಶೂಟ್ ನಡೀತಾ ಇದೆ, ಸಾರಿ 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 ಅನ್ಬೇಕು. ಸೊ ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಎವ್ರಿವನ್, ಥ್ಯಾಂಕ್ ಯು ಸೋ ಮಚ್. ಮದುವೆ ಯಾವಾಗ ಬ್ರದರ್? ಬ್ರದರ್ ನನ್ನ ಮದುವೆ ಬಗ್ಗೆ ಯಾಕ್ರಪ್ಪ ನೆಮ್ಮದಿಗೆ ಇದೀನಿ ಕಂಡ್ರೋ, ಯಾಕ್ರೋ ನನ್ನ ಮದುವೆ ಮಾಡಿಸ್ತಾ ಇದ್ದೀರಾ? ಪ್ಲೀಸ್ ಮದುವೆ ಮಾಡಿಸ್ಬಿಡ್ರೋ ಈಗಲೇ. ಮೈಥಿಲಿ ನಿಮ್ಮ ಆಕ್ಟಿಂಗ್ ಸೂಪರ್, ಥ್ಯಾಂಕ್ ಯು. ಇದು ಜಗನ್ಗೆನೆ, ಬಿಗ್ ಬಾಸ್ ಮುಗಿದ ಮೇಲೆ ನಿಮ್ಮ ತುಂಬಾ ಮಿಸ್ ಮಾಡ್ಕೊಂಡೆ, ನೌ ಐ ಆಮ್ ಹ್ಯಾಪಿ. ಥ್ಯಾಂಕ್ ಯು, ಅದಕ್ಕೊಂದು ಇನ್ನೊಂದು ಥ್ಯಾಂಕ್ ಯು. ಕುಂದಾಗಳೇ ಬನ್ನಿ ಮರ್ರೆ ಬಪ್ಪ, ಅಕ್ಕ ಬರ್ತೀವಿ ಕುಂದಾಪುರ ಕಡೆ. ನಾ ಬರ್ಪೆ, ನಾ ಬರ್ಪೆ, ನಾ ಬತ್ತೆ, ನಾನು ಬರ್ತೀನಿ. ಎಲ್ರಿಗೂ ಜಗನ್ ಮದ್ವೆ ಮೇಲೆ ಅಪ್ಪ ಮೈತಿಲಿ ಲುಕಿಂಗ್ ಕ್ಯೂಟ್ ಅಂತ ಇದಾರೆ. ಓಕೆ, ನೀವು ಈಗ ಮದ್ವೆ ಬಿಟ್ಟಾಕಿ ಬೇರೆ ಬಿಟ್ಟಾಕಿ, ಇವಾಗ ಈ ಸೀತಾವಲ್ಲಭ ಬಗ್ಗೆ ಏನೇನು ಪ್ರಶ್ನೆ ಇದೆಯೋ ಅದನ್ನೆಲ್ಲ ಕೇಳಿ. ದಯವಿಟ್ಟು ಸೀತಾವಲ್ಲಭ ಬಗ್ಗೆ ಏನಾದ್ರೂ ಪ್ರಶ್ನೆ ಇದೆ ಕೇಳಿ. ನಿಮ್ಗೂ ನಮ್ಮ ನೇಮಲ್ ಫ್ರೆಂಡ್ಸ್ ಇದಾರ, ಹೌ ಸ್ವೀಟ್. ಈ ಅಚ್ಚು ಗುಬ್ಬಿ ಕಡೆಯಿಂದ ಆ ಅಚ್ಚು ಗುಬ್ಬಿಗೆ ಹಾಯ್ ಹೇಳಿ.
ಮೈಥಿಲಿ, ಇಫ್ ಯು ಗೆಟ್ ಅಚ್ಚು ಇಸ್ ಯುವರ್ ಹಸ್ಬೆಂಡ್, ವಾಟ್ ಯು ವುಡ್ ಡೂ? ಓಕೆ, ಇಫ್ ಐ ಅಂದ್ರೆ ನನ್ ನಿಜವಾಗ್ಲೂ ನಿಮ್ಗೆ ಅಚ್ಚು ಹಸ್ಬೆಂಡ್ ಸಿಕ್ಕಿದ್ರೆ ಏನಾಗುತ್ತೆ? ಓ ಇವಾಗ ಈಗ ನಮ್ ಚುನ್ನು ಮುನ್ನು ಬಂದಿದಾರೆ ನೋಡಿ. ಓಕೆ, ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅವರು ಚಿನ್ನು ಮುನ್ನು ಅಂತ ಕರೆದ್ರಲ್ಲ, ಅವರು ಚಿನ್ನು ಮುನ್ನು ಅಲ್ಲ, ಸಿಂಗಿನಿ ಮಿಂಗಿನಿ ನಾನಿಟ್ರು ಹೆಸರು. ಹಾಯ್ ಮಾಡ್ರು. ಹಾಯ್ ಹಾಯ್. ನೋಡು ಸಿಂಗಿನಿ ಮಿಂಗಿನಿನೇ ಅವರು, ನೋಡು ಎಷ್ಟು ಸೈಲೆಂಟ್. ಓಕೆ, ಸೀರಿಯಲ್ ಅಂಡ್ ಬ್ರೋ ಲಾಕೆಟ್ ಎಲ್ಲಿದೆ? ಇನ್ನೂ ಆ ಸೌಂಡ್ ಬಂದಿಲ್ಲ. ಎಲ್ಲಿದ್ರೆ ಲಾಕೆಟ್ ಎಲ್ಲೋ ಮಿಸ್ ಆಗ್ಬಿಟ್ಟಿದೆ ನನಗೆ. ಇನ್ನು ಮದುವೆ ಆಗ್ಬಿಡಿ, ತುಂಬಾ ಹುಡುಗಿರು ಹಾರ್ಟ್ ಬ್ರೇಕ್ ಆಗುತ್ತೆ. ಅಣ್ಣ ನನ್ ಮದುವೆ ಆಗಿಲ್ಲ ಅಣ್ಣ, ಆಗುತ್ತೆ ಅಣ್ಣ, ಅದಾದ್ಮೇಲೆ ನೋಡೋಣ ಬಿಡಿ. ಥ್ಯಾಂಕ್ ಯು ರಂಜಿತಾ ಚೇತನ್, ಸೀರಿಯಲ್ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ನೋಡಿ, ಸಿಂಗಿನಿ ಮಿಂಗಿನಿ, ಇವರು ಸಿಂಗಿನಿ ಅವರು ಮಿಂಗಿನಿ, ನಿಮ್ಮ ಪೇರ್ ಸೂಪರ್ ಆಗಿದೆ. ಥ್ಯಾಂಕ್ ಯು ಫಾರ್ ಯುವರ್ ಲವ್. ಥ್ಯಾಂಕ್ ಯು. ಓಕೆ, ನನಗೆ ಶಾರ್ಟ್ ಅಲ್ಲಿ, ನನಗೆ ಶಾರ್ಟ್ ಕರೀತಿದ್ದಾರೆ, ಸೊ ನಾನು ಶಾರ್ಟ್ ಮುಗಿಸ್ಕೊಂಡ್ ಬಂದು. ಅಶೋಕ್ ಸರ್ ಕಂಟಿನ್ಯೂ ಮಾಡ್ತಾರೆ ಪ್ಲೀಸ್. ಓಕೆ ನೋಡಿ, ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ನನ್ನ ಕರೀತಾರೆ, ನಾನು ಶಾರ್ಟ್ಗೆ ಹೋಗ್ಬೇಕು, ಶಾರ್ಟ್ ಮುಗಿಸ್ಕೊಂಡು ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಬರ್ತೀನಿ ಅಲ್ಲಿವರೆಗೂ. ಸಾಕಲ್ಲ, ಸೊ ಹೇಳಿ ಕ್ವೆಶನ್ಸ್ ಕೇಳಿ, ನಾವೆಲ್ಲರೂ ರೆಡಿ ಇದ್ದೀವಿ ಮಾತಾಡೋದಕ್ಕೆ. ಹೋಗಿ, ನಿಮ್ಮ ಕತೆ ಮುಗಿದಿದೆ. ಸಾರಿ ಅಕ್ಕ, ಯು ಆರ್ ಸೀರಿಯಸ್ ಕಮಿಂಗ್ ಗುಡ್ ಪ್ಲೀಸ್ ಬಿಲ್ಟ್ ಇನ್ ಶೋರ್. ಥ್ಯಾಂಕ್ ಯು. ಏ ಚಿನ್ನು ಮುನ್ನು ಲವ್ ಯು ಅಂತ ಇದ್ದಾರೆ ಕಣೋ, ನವೀನ್ ಕುಮಾರ್ ಅವರು. ಥ್ಯಾಂಕ್ ಯು. ಅವ್ರಿಗೆ ಇನ್ನೊಂದು ಹೆಸರು ಇದೆ, ಸಿಂಗಿನಿ ಮಿಂಗಿನಿ ಅಂತ. ಕರೆಕ್ಟ್ ಅಲ್ಲ? ಸೂಪರ್ ಜೋಡಿ ಅಂಡ್ ಕ್ಯೂಟ್ ಫ್ಯಾಮಿಲಿ. ಥ್ಯಾಂಕ್ ಯು ಜಗನ್ ಸರ್. ಮಾಳವಿಕಾ ಭಟ್ ಅವರು ಎಲ್ಲರ ಆಕ್ಟಿಂಗು ಸೂಪರ್ ಅಂತ ಇದ್ದಾರೆ, ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ಒಂದು ನಮಸ್ಕಾರ. ಸರ್ ಹೀಗಿಟ್ಕೊಳ್ಳಿ, ಎಲ್ಲರೂ ಕವರ್ ಆಗ್ತದೆ. ಬನ್ನಿ ಬನ್ನಿ ಬನ್ನಿ, ಮುಂದೆ ಬನ್ನಿ. ಸೀರಿಯಲ್ ಡೇ ಬೈ ಡೇ ಸೂಪರ್ ಹಿಟ್ ಆಗ್ತದೆ. ಥ್ಯಾಂಕ್ ಯು, ಹೀಗೆ ನೋಡ್ತಾ ಇರಿ, ಇದೇ ತರ ಸಪೋರ್ಟ್ ಮಾಡಿ. ಸೂಪರ್ ಹಿಟ್ ಆಗ್ಬೇಕು ಅಂದ್ರೆ ನೀವು ನಮ್ಮ ಸೀರಿಯಲ್ನ ಯಾವಾಗ್ಲೂ ನೋಡ್ಬೇಕು, 10 ಗಂಟೆಗೆ ಮಿಸ್ ಮಾಡಲೇಬಾರ್ದು. ಕಲರ್ಸ್ ಗೊತ್ತಲ್ಲ, ಕಲರ್ಸ್ ಕನ್ನಡ ಸೀತಾ ವಲ್ಲಭ ನೋಡ್ತಾ ಇದ್ರೆ ಅವಾಗ ಆಟೋಮೆಟಿಕ್ ಆಗಿ ನಮ್ಮ ಸೀರಿಯಲ್ ಅಲ್ಲಿ ಇನ್ನು ಒಳ್ಳೊಳ್ಳೆ ಸೀನ್ಗಳು, ಇವರಿಬ್ರು ರೊಮ್ಯಾಂಟಿಕ್ ಸೀನ್. ಹೌದು, ಇವರಿಬ್ರು ರೊಮ್ಯಾಂಟಿಕ್ ಸೀನ್ ಹೇಗಿತ್ತು? ಸೊ ಆಕ್ಚುಲಿ ನಿಮ್ಗೆ ಎಲ್ರಿಗೂ ಒಂದು ಡೌಟ್ ಇದೆ ಅಲ್ಲ, ನಾವ್ ಯಾಕೆ ಈ ಜಾಗಕ್ಕೆ ಬಂದಿದ್ದೀವಿ, ದೇವಸ್ಥಾನ ಇದೆ, ನಾವೆಲ್ಲ ಇಷ್ಟೊಂದು ಚೆನ್ನಾಗಿ ರೆಡಿ ಆಗಿದ್ದೀವಿ ಅಂತ. ಸೊ ನಾವ್ ಆಕ್ಚುಲಿ ಸ್ಪೆಷಲ್ ಎಪಿಸೋಡ್ ಮಾಡ್ತಾ ಇದ್ದೀವಿ, ನೀವೆಲ್ಲರೂ ನೋಡ್ಬೇಕು, ನೋಡಿ ನಿಮ್ ಒಪಿನಿಯನ್ಸ್ ಕೊಡ್ಬೇಕು. ಸೊ ದೀಪಾವಳಿಗೆ ಹಳ್ಳಿಗೆ ಅಜ್ಜಿ ಮನೆಗೆ ಬಂದಿದ್ದೀವಿ, ಅಲ್ಲಿ ಫುಲ್ ಟಾಸ್ಕ್ ಎಲ್ಲ ನಡೀತಿದೆ, ಫುಲ್ ಧಮಾಕ ನಡೀತಿದೆ ಆಯ್ತಾ, ನೀವೆಲ್ಲರೂ ನೋಡ್ಬೇಕು, ಮಿಸ್ ಮಾಡ್ಲೇಬಾರ್ದು. ಅದು ಇವತ್ತಿನ ಎಪಿಸೋಡ್ ನೋಡಿ, ಇವತ್ತಂತೂ ಒಂದು ಅದ್ಭುತವಾದ ಸೀನ್ ಇದೆ, ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂತದೊಂದು ಸೀನ್. ಈಗಾಗಲೇ ಪ್ರೊಮೋದಲ್ಲಿ ನೋಡಿದ್ದೀರಾ, ಮೈತ್ರಿ ಬರ್ಬೇಕು, ಆರ್ಯ ಬಂದೇನೆ, ಮೈತ್ರಿ ನೀವು ಶಾರ್ಟ್ ಆಗ್ಬೇಕಂತ ಹೋಗಿ. ಹಾ ಓಕೆ, ದ ಹಂಕ್ ಇಸ್ ಬ್ಯಾಕ್, ಹಾ ರೆಡಿ. ಯಾರೋ ಕ್ಲೋಸ್ ಆಗ್ಬಿಟ್ರಲ್ಲ ಇಲ್ಲಿ ಇಲ್ಲಿ. ಆ ಮ್ಯೂ, ಐ ಆಮ್ ಸಾರಿ. ರೆಡಿ? ಓಕೆ, ಏನದು, ವಿ ಲವ್ ಯುವರ್ ಫ್ಯಾಮಿಲಿ ಸೀತಾ ವಲ್ಲಭ, ಥ್ಯಾಂಕ್ ಯು ಫಾರ್ ದಟ್. ಸೀರಿಯಲ್ ಆಕ್ಟಿಂಗ್ ಆಲ್ ದ ಬೆಸ್ಟ್. ಶಾರ್ಟ್ ಯಾವುದು? ಶಾರ್ಟ್ ನೀವು ನಾಡಿದ್ದು ಅಥವಾ ಆಚೆ ನಾಡಿದ್ದು ಯಾವಾಗಲೂ ನೋಡ್ತೀರಾ, ಶಾರ್ಟ್ ಯಾವುದು ಅಂತ. ಇದೇ ಕಾಸ್ಟ್ಯೂಮಲ್ಲಿ ಇರ್ತೀವಿ ನೋಡಿ. ಥ್ಯಾಂಕ್ ಯು. ಹಾ ಹರಿಣಿ ಅವರೇ, ಹೌದು ನಾನು ಅಲ್ಲೇ ಓದಿದ್ದು, ಥ್ಯಾಂಕ್ ಯು. ಹಾ, ಲೈವ್ ಬರೋದಕ್ಕೆ ಕಾರಣ ಏನು ಅಂದರೆ ನಮ್ಗೆ ಯಾಕೋ ಒಂದು ನ್ಯೂಸ್ ಬಂದಿದೆ, ನೀವು ಈ ನಡುವೆ ಸೀತಾ ವಲ್ಲಭ ನೋಡ್ತಿಲ್ಲ ಅಂತ. ಯಾಕೆ ನೋಡ್ತಿಲ್ಲ ನೋಡಿ ಅಂತ ಹೇಳೋಣ, ಬಂದ್ಬಿಟ್ರು. ಯಾಕೆ ನೋಡ್ತಿಲ್ಲ ನೋಡಿ ಅಂತ ನಾವು ಹೇಳೋದಕ್ಕೇನೆ ನಾವು ಈ ಲೈವ್ಗೆ ಬಂದಿರೋ ಕಾರಣ. ಓಕೆ, ಇಲ್ಲಿ ಎಲ್ಲರೂ ನಮ್ಮ ಫೇವ್ರೆಟ್ ಸೀರಿಯಲ್ ಅಂತ ಇರಾ, ಪ್ರತಿಯೊಬ್ಬರ ಬಗ್ಗೆ ಹೇಳ್ತಾ ಇದ್ದೀರಾ, ಬಟ್ ಯಾಕೆ ನೀವು ಸೀರಿಯಲ್ನ ನೋಡ್ತಾ ಇಲ್ಲ? ಇಷ್ಟ ಆಗ್ತಾ ಅಲ್ವಾ? ಅಥವಾ ನಿಮ್ಗೇನಾದರೂ ಇಷ್ಟ ಆಗದಿರೋ ಥರ ಏನಾದರೂ ಇದೆಯಾ, ಅಥವಾ ಏನಾದರೂ ಚೇಂಜಸ್ ಆಗಬೇಕಾ, ನಮ್ಮಲ್ಲಿ ಏನಾದರೂ ಚೇಂಜಸ್ ಇದೆಯಾ, ನಮ್ಮ ಪೇರ್ ಇಷ್ಟ ಆಗಿಲ್ವಾ, ಅಥವಾ ಅಪ್ಪ ಇಷ್ಟ ಆಗಿಲ್ವಾ, ಅಥವಾ ಸಿಂಗಿನಿ ಮಿಂಗಿನಿ ಇಷ್ಟ ಆಗಿಲ್ವಾ, ಹಾ ಇಲ್ಲಿ ಇಲ್ಲಿ, ಅಥವಾ ಅಕ್ಷರ ಮಾತಾಡ್ಬೇಕಾ ನಿಮಗೆ? ಬಟ್ ಸುಮ್ಮನೆ ಹೇಳ್ತಾ ಇದೀನಿ, ನೀವೆಲ್ಲರೂ ಇಷ್ಟು ಪ್ರೋತ್ಸಾಹ ಪ್ರೀತಿ ಕೊಟ್ಟಿರೋದ್ರಿಂದನೇ ನಾವು ಇಷ್ಟು ಖುಷಿಯಿಂದ ಇಷ್ಟು ಪ್ರೀತಿಯಿಂದ ನಾವು ಕೆಲಸ ಮಾಡ್ತಾ ಇರೋದು. ನಿಜವಾಗ್ಲೂ ನಿಮ್ಮ ಪ್ರೀತಿ ಹೀಗೆ ಇರಲಿ, ನಮ್ಮ ಮೇಲೆ ಇನ್ನೂ ಜಾಸ್ತಿ ಆಗ್ತಾ ಇರಲಿ. ಸೊ ಯಾ, ನಾನು ತುಂಬ ಮಾತಾಡ್ತಾ ಇದ್ದೀನಿ, ನೀವು ಯಾರಾದರೂ ಮಾತಾಡ್ತೀರಾ? ಜಗನ್ ಇಸ್ ಅ ವೆರಿ ಗುಡ್ ಟಾಕರ್.
ಶಾರದಾ ನೀನ್ ಅಕ್ಷರ ಮಾತಾಡಲ್ಲ ಅಕ್ಷರ ಮಾತಾಡ್ಬೋದು ಹೌದು ಕೇಳ್ತೇನೆ ಇದ್ದೀನಿ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ ಅಂತ ಯಾರು ಕರೆಕ್ಟ್ ಕ್ವಶನ್ಸ್ ಬಗ್ಗೆ ಹಾಯ್ ಡೇಟ್ಲಿಂಗ್ಸ್ ಏನ್ ಅಂದ್ರೆ ಡೇಟ್ಲಿಂಗ್ಸ್ ಅಂದ್ರೆ ಡಾರ್ಲಿಂಗ್ಸ್ ಅಂತ ಇದ್ರಾ ಓಕೆ ಹಾಯ್ ಹಾಯ್ ಇಲ್ಲಿ ಟೈಮಿಂಗ್ಸ್ ಅನ್ನ ನಾವು ನಿಜವಾಗ್ಲೂ ಹೇಳ್ತಾ ಇದೀವಿ ಟೈಮಿಂಗ್ಸ್ ಅನ್ನ ಚೇಂಜ್ ಮಾಡೋದಕ್ಕಾಗಲ್ಲ 10 ಗಂಟೆ ಅನ್ನೋದು 10 ಗಂಟೆನೆ ಸೀತಾ ವಲ್ಲಭ 10 ಗಂಟೆಗೆ ಬರುತ್ತೆ ನೀವು ಪ್ರೀತಿಯಿಂದ 10 ಗಂಟೆಗೆ ಬನ್ನಿ ಊಟ ಎಲ್ಲ ಮುಗಿಸ್ಬಿಡಿ ಒಂದೇನೊಂದು 1/2 ಗಂಟೆ ಮುಂಚೆ ನೀವ್ ಹಿಂಗ್ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಒಂದ್ 1/2 ಗಂಟೆ ಬಂದು ನಮ್ಮನ್ನ ನೋಡ್ಬಿಡಿ ಅದಾದ್ಮೇಲೆ ಹೋಗ್ಬಿಡಿ ಮಲ್ಕೊಂಬಿಡಿ ಪ್ರೀತಿಗೋಸ್ಕರ 1/2 ಗಂಟೆ ಸ್ಪೇರ್ ಮಾಡಲ್ವ ನೀವ್ ಯಾರು ಒಳ್ಳೆಯವರು ಖಂಡಿತ ಅಕ್ಷರ ಕೈಲಿ ಹಾಡು ಹೇಳ್ಚಿ ಅಕ್ಷರ ಹಾಡು ಹೇಳಿ ಸಾರಿ ನಂಗೆ ಹಾಡೇಳಕ್ ಬರಲ್ಲ ಚೆನ್ನಾಗಿ ಹಾಡು ಹೇಳ್ತಾರೆ ಸೀತಾವಲ್ಲಭ ಚೆನ್ನಾಗಿ ಹಾಡು ಹೇಳ್ತಾರೆ ಚೇತನ್ ಗೌಡ ಹಾಯ್ ಥ್ಯಾಂಕ್ ಯು ಫಾರ್ ದಟ್ ನಾನು ನಿಜವಾಗ್ಲೂ ಹಾಡು ಹೇಳೋದಕ್ಕೆ ಬರಲ್ಲ ನನಗೆ ಅವ್ರು ಸುಮ್ಮನೆ ಬ್ರದರ್ ವಿವೇಕ್ ಬಳ್ಳೂರ್ ಕನ್ನಡದಲ್ಲಿ ಎಷ್ಟು ಅಕ್ಷರ ಇದೆ ಅಂತ ಆ ಟೈಮಲ್ಲಿ ಗೊತ್ತಿರ್ಲಿಲ್ಲ ಅಂತ ಅಲ್ಲ ಆ ಟೈಮಲ್ಲಿ ಹೇಳಕ್ಕಾಗಿರ್ಲಿಲ್ಲ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರ ಇದೆ ಅಂತ ಎಲ್ರಿಗೂ ಗೊತ್ತಿದೆ ಮುಂದಕ್ಕೆ ಬಾ ಬ್ರದರ್ ಅಲ್ಲಿ ಬಿಟ್ಟು ಇಲ್ಲಿಗೆ ಬಾ ಬ್ರದರ್ ಥ್ಯಾಂಕ್ ಯು ಸುರೇಶ್ ಪಾಟೀಲ್ ಹಾಯ್ ದೀಪು ಅಪ್ಪು ವೆನ್ ವಿ ಬೋತ್ ವಿಲ್ ಫಾಲ್ ಇನ್ ಲವ್ ಆರ್ಯ ಮೈಥಿಲಿ ವೆನ್ ವಿಲ್ ಫಾಲ್ ಇನ್ ಲವ್ ವಿ ಡೋಂಟ್ ನೋ ರೈಟರ್ ಶುಡ್ ರೈಟ್ ವಿ ವಿಲ್ ಫಾಲ್ ಇನ್ ಲವ್ ದಟ್ಸ್ ಫ್ರೆಂಡ್ಸ್ ಆಗಿದೀವಿ ಲೆಟ್ ಅಸ್ ಬಿ ಫ್ರೆಂಡ್ಸ್ ನಾನು ಆಕ್ಚುಲಿ ನಾವು ಲವ್ ಅಲ್ಲಿ ಬೀಳ್ತೀನಿ ನಾನು ಆಕ್ಚುಲಿ ನಾನು ಮೈಥಿಲಿ ಅಲ್ಲ ಅಲ್ವಾ ನನ್ ಗುಬ್ಬಿ ಮೇಲೆ ತಾನೇ ನನಗೆ ಪ್ರೀತಿ ಸೊ ಇವ್ರಿಗೂ ಅಚ್ಚು ಮೇಲೆ ತಾನೇ ಪ್ರೀತಿ ನಾನು ಇವ್ರ ಮೇಲೆ ಹೆಂಗ್ ಪ್ರೀತಿ ಮಾಡೋದಕ್ಕೆ ನಾನು ಇವ್ರಿಗೆ ಪ್ರೀತಿ ಹೆಂಗ್ ಮಾಡೋದಕ್ಕಾಗುತ್ತೆ ಮೈಥಿಲಿ ನಿಮ್ಗೆ ಅಚ್ಚುನ ಬಿಟ್ಟು ಆರ್ಯ ಮೇಲೆ ಲವ್ ಆಗುತ್ತಾ ನೋಡಿ ಪ್ರಶ್ನೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನನ್ಗೆ ಅಚ್ಚುನ ಮರೆಯಕ್ ಟ್ರೈ ಮಾಡ್ತಾ ಇದ್ದೀನಿ ಬಿಕಾಸ್ ನಾನು ಆರ್ಯನ್ ಮದ್ವೆ ಆಗಿದ್ದೀನಿ ಭಾರತೀಯ ನಾರಿಯಾಗಿ ಮದ್ವೆ ಆದ್ಮೇಲೆ ಪರಪುರುಷನ್ ಬಗ್ಗೆ ಯೋಚನೆ ಮಾಡಿಲ್ಲ ನಾನು ಸೊ ಆರ್ಯನ ಮದ್ವೆ ಆಗಿದ್ದೀನಿ ಅವ್ರ ಒಪ್ಕೋತಾರ ಇಲ್ಲ ನನಗ್ ಗೊತ್ತಿಲ್ಲ ಬಟ್ ಅಚ್ಚುನ ಅಂತೂ ಮರೆಯಕ್ ಟ್ರೈ ಮಾಡ್ತಿದ್ದೀನಿ ಆರ್ಯ ಮೇಲೆ ಲವ್ ಆಗೋದು ನನಗ್ ಗೊತ್ತಿಲ್ಲ ಇದೇ ಖುಷಿ ಇವಾಗ ಫೋನ್ ಇಟ್ಕೊಳ್ಳಿ ಹಿಂಗೆ ಹಾ ಬನ್ನಿ ಇವಾಗ ಓಕೆ ಎಲ್ರು ಕವರ್ ಆಗ್ತಿದ್ದೀರಾ ಅಲ್ಲಿ ಯಾರೋ ಒಬ್ರು ಏನೋ ಪ್ರಶ್ನೆ ಕೇಳಿದ್ರು ಯಾಕೆ ಲೈವ್ ಯಾಕೆ ಲೈವ್ ಬಂದಿದ್ದು ನಿಮ್ಮೆಲ್ಲರ ಜೊತೆ ಮಾತಾಡೋದಿಕ್ಕೆ ಓಕೆ ಮೊಬೈಲ್ ನ ಲ್ಯಾಂಡ್ಸ್ಕೇಪ್ ಅಲ್ಲಿ ಇಡ್ಕೊಳ್ಳಿ ಬ್ರೋ ಇಲ್ಲಾರು ಲ್ಯಾಂಡ್ಸ್ಕೇಪ್ ಅಲ್ಲಿ ಇಡ್ಕೊಂಡ್ರೆ ಬ್ರೋ ಆಫ್ ಆಗ್ತಿದೆ ಬ್ರೋ ಅದಕ್ಕೆ ಹಿಂಗ್ ಇಟ್ಕೊಂಡಿದ್ದೀವಿ ಗುಡ್ ಈವ್ನಿಂಗ್ waiting for today's episode howdu now kaaytide my son nickname is Achu oh wow. That's so cute hi to your son Gubbi I mean Achu and love to that Achu from this Achu Ramacharya avaru heltare ellaru chana kaanthidira ellaru chana kaanthidira thank you ಮತ್ತೆ ಸುಮ್ನೆ ನಾ ಇವರೆಲ್ಲ 3-3 ಅವರ್ ರೆಡಿ ಆಗಿರೋದು ಕಾಣಿಸ್ಬೇಕಪ್ಪ ಜಗನ್ ನೀವು ಸೀತಾವಲ್ಲಭ ಕ್ಯಾರೆಕ್ಟರ್ ಬಿಟ್ಟು ನಿಮ್ಗೆ ಬೇರೆ ಯಾವ ಕ್ಯಾರೆಕ್ಟರ್ ಇಷ್ಟ ನನಗೆ ಸೀತಾವಲ್ಲಭ ಕ್ಯಾರೆಕ್ಟರ್ ಬಿಟ್ಟು ಬೇರೆ ಯಾವ ಕ್ಯಾರೆಕ್ಟರ್ ಇಷ್ಟ ಒಳ್ಳೆ ಪ್ರಶ್ನೆ ಸದ್ಯಕ್ಕೆ ಸೀತಾವಲ್ಲಭ ಕ್ಯಾರೆಕ್ಟರ್ ಇಷ್ಟ ಆಮೇಲೆ ಬೇರೆ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋಣ ಮತ್ ಯಾರು ಮಾತಾಡ್ತಾನೆ ಇಲ್ಲ ಬ್ಯಾಕ್ ಸೈಡ್ ಅವರು ಅವ್ರಿಗೇನು ಜಗನ್ ಡೂ ಯು ರಿಮೆಂಬರ್ ಅ ಗರ್ಲ್ ಇನ್ 7th ಅಂತ ಟೀಸಿಂಗ್ ಯು ನೋಡಿ ಪಾಪ ಇರ್ಲಿ ಇಲ್ಲಿಗೆ ಬೇಡ ಈಗ ಆರ್ಯ ಆಗಿದ್ದೀನಿ ಇದೀವಾಗ ಆರ್ಯ ನಮ್ಮ ಆರ್ಯ ಥ್ಯಾಂಕ್ ಯು ಏನೋ ಬಂತು ಹುಡುಗಿ ಓಕೆ ಸರ್ ಇಲ್ಲಿ ಬನ್ನಿ ಎಲ್ರು ಕವರ್ ಇಲ್ಲಾಂದ್ರೆ ಹಿಂಗ್ ಚೇಂಜ್ ಮಾಡಿ ನಾನು ಮೈಥಿಲಿ ಓಕೆ ಸನ್ಸೆಟ್ ಆಗ್ತಾ ಇದೆ ನೋಡಿ ಹಿಂದಗಡೆ ಸನ್ಸೆಟ್ ಆಗ್ತಿದೆ ಅಲ್ಲಿ ಹಿಂದಗಡೆ ಡೈರೆಕ್ಟರ್ ಬೈತಿದ್ದಾರೆ ನಮ್ಗೆ ಇವರೆಲ್ಲ ಶಾರ್ಟ್ ಬಿಟ್ಬಿಟ್ಟು ಲೈವ್ ಬಂದಿದ್ದಾರೆ ಅಂತ ನೋಡಿ ನಿಮ್ ಜೊತೆ ಮಾತಾಡ್ಬೇಕಂತ ನಾವು ಶಾರ್ಟ್ ಬಿಟ್ಟು ಇಲ್ಲಿ ಬಂದು ಕುತ್ಕೊಂಡಿದ್ದೀವಿ ಯಾಕೆ ನಿಮ್ ಮೇಲಿನ ಪ್ರೀತಿಯಿಂದ ಇದೇ ಪ್ರೀತಿ ನೀವು ಸೀರಿಯಲ್ ನೋಡೋದ್ ಮುಖಾಂತರ ತೋರಿಸ್ಬೇಕು ಓಕೆ ನಮ್ ಹಿಂದೆ ಇರೋರು ಮಾತಾಡ್ತಿಲ್ಲ ಅಂತ ಬೈತಿದ್ದಾರೆ ಜನ ದಯವಿಟ್ಟು ಮಾತಾಡಿ ಎಲ್ರಿಗೂ ಹಾಯ್ ಹಲೋ ಏನಾದ್ರು ಮುಂದಕ್ಕೆ ಹೇಳಿ ಇವ್ರು ನಿಜವಾಗ್ಲೂ ಹೇಳ್ತೀನಿ ಸುಮ್ನೆ ಇಲ್ಲಿ ಮಾತ್ರ ಡೌ ಮಾಡ್ತಾರದಪ್ಪ ಅವ್ರು ಕೂತ್ಕೊಂಡು ಹೆವಿ ಮಾತಾಡ್ತಾ ಇರ್ತಾರೆ ಆಕ್ಚುಲಿ ನಮ್ಗಿಂತ ಎಲ್ಲಾರ್ಗಿಂತ ಜಾಸ್ತಿ ಮಾತಾಡ್ಕೊಂಡ್ ಕೂತ್ಕೊಳ್ಳೋದು ಇವರಿಬ್ರು ಅದಕ್ಕೆ ಅವ್ರಿಗೆ ಸಿಂಗಿನಿ ಮಿಂಗಿನಿ ಅಂತ ಹೆಸರಿಟ್ಟರೋದು ಸೆಲ್ಫಿ ರಾಣಿರ್ ಅವರಿಬ್ರು ಖಂಡಿತವಾಗ್ಲೂ ತುಮಕೂರ್ ಕಡೆ ಬರ್ತೀವಿ ತುಮಕೂರು ಒಂದೇ ಅಲ್ಲ ಎಲ್ಲೆಲ್ಲಾಗುತ್ತೋ ಅಲ್ಲೆಲ್ಲಾ ಕಡೆನೂ ಬರ್ತೀವಿ ಎಸ್ ಆರ್ಯಾಗೆ ಮೈಥಿಲಿಗೆ ಮೇ
ಗೊತ್ತಾದ್ರೆ ಏನಾಗುತ್ತೆ ಆರ್ಯಾಗೆ ಮೈಥಿಲಿನೇ ಅಂತ. ಓಕೆ ಓಕೆ, ಗೊತ್ತಾದ್ರೆ ಏನಾಗುತ್ತೆ ಅನ್ನೋದು ನಮಗೂ ಗೊತ್ತಿಲ್ಲ, ಕಾದ್ ನೋಡಿ ಗೊತ್ತಾದ್ಮೇಲೆ ನಿಮಗೂ ಗೊತ್ತಾಗುತ್ತೆ. ಭಾರತೀಯ ನಾರಿ ಗಂಡನು ಬಿಟ್ಕೊಡಲ್ಲ ಅಲ್ವಾ ಮೇಡಮ್? ಜಗನ್ ಅವರು ಅಂಕಿತ ಬಗ್ಗೆ ಯೋಚನೆ ಮಾಡಿದ್ರು ಸುಮ್ನೆ ಇರ್ತೀರಾ? ಸಿ ಜಗನ್ ಅಲ್ಲ, ಆರ್ಯ. ಆರ್ಯ ಆಕ್ಚುಲಿ ಅಂಕಿತನ ಇಷ್ಟಪಡ್ತಿದ್ದಾರೆ ಅಂತಾರೆ, ಎರಡು ಫ್ಯಾಮಿಲಿ ಗೊತ್ತಾಗಿ ಮದ್ವೆ ಫಿಕ್ಸ್ ಆಗಿದ್ದು. ಅಂಕಿತ ಮಿಸ್ಸಿಂಗ್ ಆಗಿದ್ದಾರೆ, ಎಲ್ಲೋಗಿದ್ದಾರೆ ಏನಾಗಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಅವತ್ತು ಮನೆ ಮರ್ಯಾದೆ ಉಳಿಸೋಕ್ಕೋಸ್ಕರ ಇಬ್ರು ಮದ್ವೆ ಆಗಿದ್ದೀವಿ. ಸದ್ಯಕ್ಕೆ ಲೈಫ್ ಹೋಗ್ತಾ ಇದೆ, ಮುಂದೇನು ಅಂತ ನಾವಿನ್ನೂ ಯೋಚನೆ ಮಾಡಿಲ್ಲ. ಅಂಕಿತ ಯಾವಾಗ ಬರ್ತಾಳೆ, ಏನ್ ನಡೆಯುತ್ತೆ ಯಾರಿಗೂ ಗೊತ್ತಿಲ್ಲ. ಸದ್ಯಕ್ಕೆ ಆರ್ಯ ನನ್ನ ಗಂಡ ಅಷ್ಟು ಇಟ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿದೆ ಸರ್, ಏನ್ ಗೊತ್ತು ಏನ್ ಬರ್ದಿದೆ ಅಂತ. ಓಕೆ, ಮೈಥಿಲಿ ಸಿಸ್ಟರ್ ನ ಬೇಗ ವಾಕಿಂಗ್ ಮಾಡೋಕೆ ಹೇಳಿ. ಓಕೆ, ಅಕ್ಷರ ಅಕ್ಷರ. ಓಕೆ, ಅವರು ಸದ್ಯಕ್ಕೆ ವಾಕಿಂಗ್ ಟಾಕಿಂಗ್ ಏನು ಇಲ್ಲ. ತುಂಬಾ ಚೆನ್ನಾಗಿದ್ದೀನಿ ಹೀಗೆ ಸ್ವಲ್ಪ ದಿನ ಹೀಗೆ. ಇಲ್ಲ ಇಲ್ಲ, ಟ್ರೀಟ್ಮೆಂಟ್ ನಡೀತಾ ಇದೆ ಆಕ್ಚುಲಿ. ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದೀವಿ ಪಾಪ ಅವಳಿಗೆ. ಯಾವಾಗ ಅವಳಿಗೆ ಮಾತು ಕಾಲು ಬಿಟ್ಟಿದೆ ಸ್ವಲ್ಪ ಸರಿ ಆಗ್ತಾಳೆ, ಆದಷ್ಟು ಬೇಗ ಸರಿ ಆಗ್ಬಿಡ್ತಾಳೆ. ನೆಕ್ಸ್ಟ್ ಡ್ಯಾನ್ಸ್ ಪ್ರೋಗ್ರಾಮ್ ಇದ್ರೂ ಇರ್ಬೋದು ಅವಳದೊಂದು. ಗುಲ್ಬರ್ಗಾಗೆ ಯಾವಾಗ ಬರ್ತೀರಾ? ಗುಲ್ಬರ್ಗಾಗೆ ಓಕೆ, ಸದ್ಯಕ್ಕೆ ನಾವಿವಾಗ ಶೂಟಿಂಗ್ ಅಲ್ಲಿ ಇದೀವಿ. ಗುಲ್ಬರ್ಗ ಬಗ್ಗೆ ಗೊತ್ತಿಲ್ಲ, ತುಮಕೂರು ಬಗ್ಗೆ ಗೊತ್ತಿಲ್ಲ. ಬರುವಾಗ ಖಂಡಿತವಾಗ್ಲೂ ನಾವೆಲ್ಲರೂ ಹೇಳ್ತೀವಿ. ಓಕೆ, ಆಲ್ ರೈಟ್. ಸೊ ಈಗ ಮತ್ತೆ ನಾವು ಶೂಟ್ಗೆ ವಾಪಸ್ ಹೋಗೋ ಸಮಯ ಬರ್ತಿದೆ. ನಮ್ಮ ಡೈರೆಕ್ಟರ್ ನಮ್ಗೆ ಹಿಂದೆಯಿಂದ ಹೊಡಿತಾರೆ ಇವಾಗ. ಸೊ ಹೋಗಿಂತ ಮುಂಚೆ ಒನ್ಸ್ ಅಗೇನ್ ಐ ವಾಂಟ್ ಟು ಸೇ ಲವ್ ಯು ಆಲ್. ಓಕೆ, ಸೊ ಹೋಗಿಂತ ಮುಂಚೆ ಮತ್ತೊಂದು ಸತಿ ಹೇಳ್ತಾ ಇದೀವಿ, ನಿಮ್ಮ ಪ್ರೀತಿ ನಮ್ಮ ಮೇಲೆ ಸದಾ ಹೀಗೆ ಇರಲಿ. ನಮ್ಮನ್ನ ಹರಿಸ್ತಾ ಇರಿ, ಹಾರೈಸ್ತಾ ಇರಿ, ನಿಮ್ಮ ಪ್ರೀತಿ ನಮ್ಮ ಮೇಲೆ ಸದಾ ಇರಲಿ. ಹಾಗೆ ಈ ಲೈವ್ ನ ಎಲ್ಲರೂ ಶೇರ್ ಮಾಡಿ ನಿಮ್ಮ ಎಫ್ ಬಿ ನಲ್ಲಿ. ನಮ್ಮ ಲಾಟ್ಸ್ ಆಫ್ ಲವ್ ಫ್ರಮ್ ಸೀತಾ ವಲ್ಲಭ ಟೀಮ್ ಅಂಡ್ ಯಾ. ದಯವಿಟ್ಟು ಯಾರ್ಯಾರು ನೋಡಿದಾರೋ ಎಲ್ಲರೂ ಶೇರ್ ಮಾಡಿ. ಓಕೆ, ಲಾಟ್ಸ್ ಆಫ್ ಲವ್ ಫ್ರಮ್ ಸೀತಾ ವಲ್ಲಭ ಟೀಮ್ ಅಂಡ್ ಲಾಟ್ಸ್ ಆಫ್ ಲವ್ ಫ್ರಮ್ ಅಚ್ಚು ಗುಬ್ಬಿ ಅಂಡ್ ಲಾಟ್ಸ್ ಆಫ್ ಲವ್ ಫ್ರಮ್ ಅಕ್ಷರ ಸಿಂಗಿನಿ ಮಿಂಗಿನಿ ಅಂಡ್ ಅಪ್ಪ. ಲಾಟ್ಸ್ ಆಫ್ ಲವ್ ಫ್ರಮ್ ಮೀ ಟು. ಥ್ಯಾಂಕ್ ಯು.